श्री गुरु राघवेंद्र वैभव कोनेय धर्म संचार श्री गुरुगळु दक्षिण भारतद प्रमुख क्षेत्र दर्शनगळन्नु मुगिसिकोंडु कुंभकोणक्के हिंदिरुगिद नंतर बहुकालदवरेगे अल्लिंद एल्लिगू होगलिल्ल अवरु कावेरी तीरदल्लिद्द श्री विजयेंद्र तीर्थर बृंदावनद सान्निध्यदल्लिये इरुत्त तम्म दिननित्यद कर्मानुष्ठान पूजे तपस्सुगळिंद तम्म पुण्य भागवन्नु हेच्चिसिकोंडरु ತಾವು ಈ ಜನ್ಮದಲ್ಲಿ ಹಾಗೂ ಜನ್ಮ ಜನ್ಮಾಂತರಗಳಲ್ಲಿಯೂ ಗಳಿಸಿಕೊಂಡ ಪುಣ್ಯದ ರಾಶಿಯಿಂದ ಅವರು ಮನಸ್ಸು ಮಾಡಿದರೆ ನೇರವಾಗಿ ಅವರು ಮುಕ್ತಿ ಪಡೆಯಬಹುದಾಗಿತ್ತು ಆದರೆ ಅವರಿಗೆ ಸ್ವಾರ್ಥಿಗಳಂತೆ ತಾವೊಬ್ಬರೇ ಮುಕ್ತಿ ಮಾರ್ಗವನ್ನು ಏರುವುದು ಇಷ್ಟವಿರಲಿಲ್ಲ ತಾವು ಮುಕ್ತಿ ಪಡೆಯುವುದಾದರೆ ತಮ್ಮ ಜೊತೆಗೆ ತಮ್ಮ ಭಕ್ತರನ್ನು ಉದ್ಧರಿಸಬೇಕೆಂದೇ ಅವರ ಬಲವಾದ ಅಪೇಕ್ಷೆ ಹಾಗಾಗಿ ತಮ್ಮ ಅಖಂಡ ಪುಣ್ಯದ ರಾಶಿಯನ್ನು ಭಕ್ತರಾದ ಆರ್ತರಿಗೆ ದೀನದಲಿತರಿಗೆ ನೊಂದವರಿಗೆ ಹಂಚಿಕೊಳ್ಳಬೇಕೆಂದು ಹಾಗೂ ಅದನ್ನು ಕರಗಿಸಿಕೊಳ್ಳಲು ತಮ್ಮ ಅಂತಿಮ ದಿನಗಳನ್ನು ಕಳೆಯುವಂತಹ ಸೂಕ್ತವಾದ ಪುಣ್ಯಸ್ಥಳವನ್ನು ಹುಡುಕುವುದು ಶ್ರೀಗಳವರ ಕೊನೆಯ ಸಂಚಾರದ ಪ್ರಮುಖವಾದ ಉದ್ದೇಶವಾಗಿತ್ತು ಕಾಕತಾಳೀಯವಾಗಿ ಅದಕ್ಕೆ ಸರಿಯಾದ ಒಂದು ವಿಚಿತ್ರ ಘಟನೆಯೂ ನಡೆದು ಅವರು ಈ ಬಗ್ಗೆ ಗಾಢವಾಗಿ ಆಲೋಚಿಸುವಂತೆ ಮಾಡಿತು ಆ ದಿನ ಶ್ರೀ ಗುರುಗಳು ಶಿಷ್ಯರಿಗೆ ಶ್ರೀಮನ್ಮ್ಯಾಯ ಸುಧಾ ವ್ಯಾಖ್ಯಾನವಾದ ಪರಿಮಳ ಗ್ರಂಥವನ್ನು ಪಾಠ ಮಾಡುತ್ತಿದ್ದರು ಇದ್ದಕ್ಕಿದ್ದಂತೆ ಸ್ವಾಮಿಗಳ ಮಾತು ಸ್ತಬ್ಧವಾಯಿತು ಅವರು ಮೇಲೆ ನೋಡುತ್ತಾ ಕ್ಷಣಕಾಲ ಏನನ್ನೋ ನೋಡುವಂತೆ ಕುಳಿತರು ನಂತರ ಅವರು ಮೊದಲಿನಂತೆ ಪಾಠ ಮುಂದುವರಿಸಿದರು ಆಗ ಶಿಷ್ಯರು ಆಶ್ಚರ್ಯಚಕಿತರಾಗಿ ಈ ಬಗ್ಗೆ ಗುರುಗಳನ್ನು ಪ್ರಶ್ನಿಸಿದರು ಶ್ರೀ ಗುರುಗಳು ಕುಸುಮಾವರ್ತಿಯ ಕೃಷ್ಣ ದ್ವೈಪಾಯನ ಯತಿಗಳು ಇಹ ಲೋಕವನ್ನು ಮುಗಿಸಿ ವೈಕುಂಠ ಮಾರ್ಗವಾಗಿ ಸಾಗುತ್ತಿರುವುದನ್ನು ತಾವು ಕಂಡುದಾಗಿಯೂ ಹಾಗೂ ತಮ್ಮ ಅಂತಿಮ ಯಾತ್ರೆ ಯಾವಾಗ ಎಂದು ಪ್ರಶ್ನಿಸಿದ್ದಾಗಿಯೂ ನಗುತ್ತಾ ಉತ್ತರಿಸಿದರು ಆಗ ಯತಿಗಳು ಎರಡು ಕೈಬೆರಳುಗಳನ್ನು ತೋರಿಸಿ ಹಸನ್ಮುಖರಾಗಿ ಅವರು ನಿರ್ಗಮಿಸಿದರು ಅಂದರೆ ತಮ್ಮ ಇಹಲೋಕದ ಯಾತ್ರೆ ಕೇವಲ ಎರಡು ವರ್ಷ ಎರಡು ತಿಂಗಳು ಹಾಗೂ ಎರಡು ದಿನಗಳು ಮಾತ್ರ ತಾವು ಇನ್ನೂ ತಮ್ಮ ಅಂತಿಮ ಯಾತ್ರೆಗೆ ತಯಾರಿ ನಡೆಸಬೇಕು ಎಂದು ಶಿಷ್ಯರಿಗೆ ತಿಳಿಸಿದರು ನಂತರ ಯತಿಗಳ ಆರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿ ಬ್ರಾಹ್ಮಣ ಸುಮಂಗಲಿಯರಿಗೆ ಷಡ್ರಸೋಪೇತವಾದ ಭೋಜನ ಮಾಡಿಸಿದರು ಯತಿಗಳು ಇಹಲೋಕ ಯಾತ್ರೆ ಮುಗಿಸಿದ ಮೇಲೆ ಶ್ರೀಗಳವರು ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಲು ನಿರ್ಧರಿಸಿದರು ಇದನ್ನು ತಿಳಿದ ಶಿಷ್ಯರು ತಮ್ಮ ಗುರುಗಳು ಇನ್ನು ಕೇವಲ ಎರಡು ವರ್ಷಗಳಷ್ಟೇ ತಮ್ಮೊಡನಿರುವುದೆಂದು ತಿಳಿದು ದುಃಖಿಸತೊಡಗಿದರು ಆದರೆ ಶ್ರೀ ಗುರುಗಳು ಅವರನ್ನು ಸಾಂತ್ವನಗೊಳಿಸಿದರು ಶಿಷ್ಯರು ಶ್ರೀಗಳವರನ್ನು ಅಗಲಿ ಹೇಗಿರಬೇಕೆಂದು ತಿಳಿಯದೆ ಚಿಂತಾಕ್ರಾಂತರಾದರು ಹೀಗಿರುವಾಗ ಶ್ರೀ ಮಠಕ್ಕೆ ಕೇರಳದಿಂದ ಮೂವರು ಜ್ಯೋತಿಷ್ಯರು ಶ್ರೀಗಳವರ ದರ್ಶನಕ್ಕೆಂದು ಬಂದರು ಅನೇಕರು ಅವರಿಂದ ತಮ್ಮ ತಮ್ಮ ಭವಿಷ್ಯಗಳನ್ನು ಕೇಳಿ ತಿಳಿದುಕೊಂಡರು ಶಿಷ್ಯರ ಬಲವಂತಕ್ಕೆ ಮಣಿದು ಸ್ವಾಮಿಗಳು ಸಹ ತಮ್ಮ ಭವಿಷ್ಯ ಕೇಳುವವರಂತೆ ನಟಿಸಿ ಕೇಳಿದರು ಆ ಮಲಯಾಳಿ ಜ್ಯೋತಿಷ್ಯರು ಅವರ ಜನ್ಮ ಕುಂಡಲಿಯನ್ನು ಪ್ರತ್ಯೇಕವಾಗಿ ಪರೀಕ್ಷಿಸಿ ಒಂದೊಂದು ರೀತಿಯ ಭವಿಷ್ಯವನ್ನು ಹೇಳಿದರು ಒಬ್ಬನು ಸ್ವಾಮಿಗಳ ಆಯಸ್ಸು 73 ವರ್ಷಗಳೆಂದು ಮತ್ತೊಬ್ಬನು ಸ್ವಾಮಿಗಳ ಆಯಸ್ಸು ಪ್ರಮಾಣ 300 ವರ್ಷಗಳೆಂದು ಹಾಗೂ ಕೊನೆಯವನು ಸ್ವಾಮಿಗಳ ಆಯುಷ್ಯ 700 ವರ್ಷಗಳೆಂದು ಉತ್ತರಿಸಿದರು ಇದನ್ನು ಕೇಳಿ ಶಿಷ್ಯರಿಗೆ ಗೊಂದಲ ಉಂಟಾಗಿ ಮೂವರು ತಮ್ಮಲ್ಲಿಯೇ ಗುಸುಗುಸು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆಗ ಶಿಷ್ಯರ ಸಂದೇಹವನ್ನು ಪರಿಹರಿಸುತ್ತಾ ಈ ರೀತಿ ಹೇಳಿದರು ಈ ಜ್ಯೋತಿಷ್ಯರು ಸತ್ಯವನ್ನೇ ಹೇಳಿದ್ದಾರೆ ಮೊದಲನೆಯವನು ನಮ್ಮ ದೇಹ ಎಷ್ಟು ಕಾಲ ಉಳಿಯುವುದೆಂದು ಯೋಚಿಸಿ ನಮ್ಮ ಆಯುಷ್ಯವು 73 ವರ್ಷಗಳೆಂದು ಹೇಳಿದ್ದಾನೆ ಎರಡನೆಯವನು ನಮ್ಮ ಗ್ರಂಥವನ್ನು ಪರಿಗಣಿಸಿ 300 ವರ್ಷಗಳೆಂದು ತಿಳಿಸಿದ್ದಾರೆ ಅಂದರೆ ನಮ್ಮ ಗ್ರಂಥಗಳು ಅಷ್ಟು ಕಾಲ ಪ್ರಚಾರದಲ್ಲಿರುತ್ತವೆ ಎಂದು ಅವನ ಭವಿಷ್ಯತ್ತಿನ ಉತ್ತರ ಮೂರನೆಯವನು ನಮ್ಮ ಪ್ರಭಾವವನ್ನು ಪರಿಗಣಿಸಿ ಭವಿಷ್ಯ ಹೇಳಿದ್ದಾನೆ ಅಂದರೆ ನಾವು 700 ವರ್ಷಗಳವರೆಗೆ ಬೃಂದಾವನದಲ್ಲಿದ್ದು ನಮ್ಮ ಮಹಿಮೆಗಳನ್ನು ತೋರಿಸುತ್ತಿರುತ್ತೇವೆ ಎಂಬ ಅವನ ಭವಿಷ್ಯವಾಣಿ ಸತ್ಯ ಆಮೇಲೂ ಸಹ ನಮ್ಮ ಸಂಪೂರ್ಣ ಪುಣ್ಯದ ರಾಶಿ ಕರಗುವವರೆಗೂ ನಾವು ಬೃಂದಾವನದಲ್ಲಿದ್ದು ನಂತರ ಮುಕ್ತಿಯನ್ನು ಪಡೆಯುತ್ತೇವೆ ಅಲ್ಲಿಯ ತನಕ ನಾವು ಈ ಶರೀರದಲ್ಲಿ ಇರಲಿ ಅಥವಾ ಬೃಂದಾವನದಲ್ಲೇ ಇರಲಿ ನಮ್ಮ ದೀನ ದಲಿತರ ಉದ್ಧಾರದ ಮಹಿಮೆಗಳು ಅನವರತವೂ ನಡೆಯುತ್ತಿರುತ್ತವೆ ಶ್ರೀ ಗುರುಗಳ ಮಾತುಗಳನ್ನು ಕೇಳಿ ಶಿಷ್ಯರು ವಿಸ್ಮಯಗೊಂಡರು ಕೆಲವು ದಿನಗಳ ನಂತರ ಶ್ರೀ ಗುರುಗಳ ಮಹಿಮೆಗಳನ್ನು ಕೇಳಿದ ಮೂವರು ಬ್ರಾಹ್ಮಣರು ಅವರ ದರ್ಶನ ಪಡೆಯಲು ಬಂದರು ಅವರು ಬಡವರಾದುದರಿಂದ ಮಠದಲ್ಲಿ ಒಳ್ಳೆಯ ಭೋಜನವನ್ನು ಭುಂಜಿಸಬೇಕೆಂದು ಬಂದಿದ್ದರು ಶ್ರೀ ಮಠದ ದಿವಾನರು ಅವರಿಗೆ ಸ್ನಾನಾಹ್ನಿಕಗಳನ್ನು ಮುಗಿಸಿ ಬರುವಂತೆ ತಿಳಿಸಿದರು ಅವರು ಕಾವೇರಿ ನದಿಗೆ ಸ್ನಾನಕ್ಕೆಂದು ತೆರಳಿದರು ಅಲ್ಲಿ ಅವರು ತಮಾಷೆಗಾಗಿ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡರು ಈ ದಿನ ನಮ್ಮ ಅಪೇಕ್ಷೆಯಂತೆ ಶ್ರೀಗಳವರು ನಮಗೆ ನಮ್ಮ ಅಪೇಕ್ಷೆಯ ಭೋಜನ ಮಾಡಿಸಿದರೆ ಅವರು ಅಪರೋಕ್ಷ ಜ್ಞಾನಿಗಳೆಂಬುದು ಸತ್ಯ ಅವರಲ್ಲಿ ಪ್ರತಿಯೊಬ್ಬರೂ ಮತ್ತೊಬ್ಬನನ್ನು
ಅವನಿಗೆ ಯಾವ ಭಕ್ಷ್ಯ ಇಷ್ಟವೆಂದು ಕೇಳಿದನು. ಒಬ್ಬನು ತನಗೆ ಮಸ್ತಿ ಕಡುಬು ಎಂತಲೂ, ಮತ್ತೊಬ್ಬನು ಚಿತ್ರಾನ್ನವೆಂತಲೂ, ಇನ್ನೊಬ್ಬನು ತನಗೆ ಪಾಯಸವೆಂತಲೂ ತಿಳಿಸಿದರು. ಮೂವರು ಸ್ನಾನಾಹ್ನಿಕಗಳನ್ನು ಪೂರೈಸಿಕೊಂಡು ಶ್ರೀಮಠಕ್ಕೆ ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿ ಭೋಜನಕ್ಕೆಂದು ಕುಳಿತರು. ಊಟ ಆರಂಭವಾಯಿತು. ಏನಾಶ್ಚರ್ಯ, ಅವರು ಸ್ನಾನ ಮಾಡುತ್ತಿದ್ದಾಗ ಮಾತನಾಡಿಕೊಂಡ ಭಕ್ಷ್ಯಗಳನ್ನೇ ದೇವರ ನೈವೇದ್ಯಕ್ಕೆಂದು ಮಾಡಿ ತನಗೂ ಬೇಕಾದಷ್ಟು ಬಡಿಸಿದ್ದಾರಲ್ಲ ಎಂದು ಉದ್ಗಾರ ತೆಗೆದು ಮನಸ್ಸಿಗೆ ತೃಪ್ತಿಯಾಗುವಂತೆ ಊಟ ಮಾಡಿದರು. ಮೂವರು ಶ್ರೀ ಗುರುರಾಯರ ಬಳಿಗೆ ಬಂದು ತಮ್ಮ ಅಜ್ಞಾನದಿಂದಾದ ತಪ್ಪನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದರು. ಶ್ರೀ ಗುರುಗಳು ಮುಗುಳ್ನಗುತ್ತಾ ಅವರಿಂದ ಯಾವುದೇ ಅಪಚಾರವಾಗಿಲ್ಲವೆಂದು ತಿಳಿಸಿ ಅಂದಿನಿಂದ ಶ್ರೀ ಮೂಲರಾಮನಿಗೆ ಅವುಗಳೇ ನಿತ್ಯ ನೈವೇದ್ಯಗಳಾಗಲಿ ಎಂದು ಹಾರೈಸಿದರು. ಮಹಾಪಂಡಿತೋತ್ತಮರಾದ ಆ ವಿಪ್ರರನ್ನು ಶ್ರೀ ಮಠದಲ್ಲಿಯೇ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು. ಹೀಗೆ ಶ್ರೀ ರಾಘವೇಂದ್ರರು ಆಳು ಅರಸ ಬಡವ ಬಲ್ಲಿದರೆಂದು ನೋಡದೆ ಆ ಬಾಲವೃದ್ಧರಾದಿಯಾಗಿ ಸರ್ವರಿಗೂ ತಮ್ಮ ಬಳಿ ಬೇಡಿ ಬಂದವರಿಗೆ ಮುಕ್ತ ಹಸ್ತದಿಂದ ಅವರ ಅಭೀಷ್ಟಗಳನ್ನು ಪೂರೈಸುವುದರಲ್ಲಿ ಹಿಂಜರಿದವರೇ ಅಲ್ಲ. ಶ್ರೀಗಳು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸುವ ಮುನ್ನ ಮತ್ತೊಮ್ಮೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕೆಂದು ಇಚ್ಛಿಸಿದರು. ಅಲ್ಲದೆ ತಾವು ಬೃಂದಾವನಸ್ಥರಾಗಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡುವುದೂ ಅದರ ಉದ್ದೇಶವಾಗಿತ್ತು. ಶ್ರೀಗಳು ತಮ್ಮ ಕಾಲ ದೈವವಾದ ಶ್ರೀ ಶ್ರೀನಿವಾಸನ ಆರಾಧನೆ ಮಾಡುವ ಅಪೇಕ್ಷೆಯಿಂದಲೂ ತಿರುಪತಿಗೆ ಬಂದರು. ಅಲ್ಲಿ ಅವರು ಪರಮಾತ್ಮನಿಗೆ ಸುವರ್ಣ ತುಲಾಭಾರ ಹಾಗೂ ಬ್ರಹ್ಮರಥೋತ್ಸವವನ್ನೂ ಮಾಡಿಸಿ ಬಹಳ ಸಂತೋಷಪಟ್ಟರು. ನಂತರ ಆದವಾನಿ ಮಾರ್ಗವಾಗಿ ಮಂಚಾಲಿಗೆ ಬಂದರು. ಆಗ ಆದವಾನಿಯನ್ನು ಸಿದ್ಧಿ ಮಸೂದ್ ಖಾನ್ ನವಾಬನೇ ಆಳುತ್ತಿದ್ದನು. ಅವನ ರಾಜ್ಯಾಡಳಿತವನ್ನೆಲ್ಲ ವೆಂಕಣ್ಣನಿಗೆ ಒಪ್ಪಿಸಿ ನಿಶ್ಚಿಂತನಾಗಿದ್ದನು. ಅವನು ಹಿಂದೆ ಶ್ರೀಗಳವರ ಮಹಿಮೆಯನ್ನು ಕಂಡಿದ್ದನು. ಹಾಗಾಗಿ ಅವನು ಅವರ ಪರಮ ಭಕ್ತನಾಗಿದ್ದನು. ಅಲ್ಲದೆ ವೆಂಕಣ್ಣನು ಶ್ರೀಗಳಿಗೆ ಒಂದು ಬಾರಿ ತನ್ನ ಆತಿಥ್ಯವನ್ನು ಸ್ವೀಕರಿಸಿ ತನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಮೇಲಿಂದ ಮೇಲೆ ತನ್ನ ದೂತರನ್ನು ಕಳುಹಿಸಿದ್ದನು. ಅವನ ಮೇಲಿನ ಪ್ರೀತಿಯಿಂದಲೂ ಸ್ವಾಮಿಗಳು ಆದವಾನಿಗೆ ಪ್ರಯಾಣ ಬೆಳೆಸಿದ್ದರು. ಗುರುಗಳು ಇತ್ತ ಕಡೆಯೇ ಬರುತ್ತಿರುವರೆಂಬ ವಿಷಯ ತಿಳಿಯುತ್ತಲೇ ವೆಂಕಣ್ಣನು ನವಾಬನ ಅಪೇಕ್ಷೆಯಂತೆ ಶ್ರೀಗಳನ್ನು ವೈಭವದಿಂದ ಸ್ವಾಗತಿಸಿದನು. ಅವನು ಅವರ ಊಟೋಪಚಾರಗಳಿಗೆ ಸ್ನಾನಾಹ್ನಿಕಗಳಿಗೆ ತಕ್ಕ ಏರ್ಪಾಡುಗಳನ್ನೆಲ್ಲ ಮಾಡಿದ್ದನು. ಶ್ರೀಗಳು ಆದವಾನಿಯಲ್ಲಿ ಒಂದು ತಿಂಗಳ ಕಾಲ ಬಿಡಾರು ಹೂಡಿದ್ದರು. ಪ್ರತಿದಿನ ಅವರು ನೀಡುತ್ತಿದ್ದ ಮಧ್ವಶಾಸ್ತ್ರ ಪ್ರವಚನ, ಉಪನ್ಯಾಸಗಳು, ವೀಣಾವಾದನ ಇತ್ಯಾದಿಗಳನ್ನು ಕಂಡು ಅಲ್ಲಿನ ಜನರು ಅತ್ಯಂತ ಪ್ರಭಾವಶಾಲಿಗಳಾದರು. ದಿವಾನರ ಮೂಲಕ ನವಾಬನು ಸ್ವಾಮಿಗಳನ್ನು ತನ್ನ ಅರಮನೆಗೆ ಕರೆಸಿಕೊಂಡನು. ಅವರ ಮಹಿಮೆಯನ್ನು ಕಂಡಿದ್ದ ನವಾಬನು ಅವರನ್ನು ಚೆನ್ನಾಗಿ ಸತ್ಕರಿಸಬೇಕೆಂದು ಬಯಸಿದನು. ವಿಷಯ ತಿಳಿದ ಶ್ರೀಗಳು ಅರಮನೆಗೆ ಆಗಮಿಸಿದರು. ನವಾಬನು ಅವರಿಗೆ ಉಚಿತ ಆಸನವಿತ್ತು, ಬೆಲೆ ಬಾಳುವ ಅನೇಕ ಬಹು ಅಮೂಲ್ಯ ವಸ್ತುಗಳನ್ನು ದಯಪಾಲಿಸಿದನು. ಶ್ರೀಗಳು ಅವನಿಗೆ ಮಂತ್ರಾಕ್ಷತೆ ಇತ್ತು ಆಶೀರ್ವದಿಸಿದರು. ಅಲ್ಲಿರುವಾಗ ಒಂದು ದಿನ ವೆಂಕಣ್ಣನು ಶ್ರೀ ಗುರುಗಳನ್ನು ಖಾಸಗಿಯಾಗಿ ಭೇಟಿ ಮಾಡಿ ತನ್ನಿಂದ ಯಾವುದಾದರೊಂದು ಕಾಣಿಕೆಯನ್ನು ಸ್ವೀಕರಿಸಲೇಬೇಕೆಂದು ವಿನಯಪೂರ್ವಕವಾಗಿ ಮತ್ತೆ ಮತ್ತೆ ಒತ್ತಾಯಿಸಿದನು. ಸ್ವಾಮಿಗಳು, ವೆಂಕಣ್ಣ, ನಾವು ನಮ್ಮ ಇಹ ಲೀಲೆಯನ್ನು ಮುಗಿಸುವ ಸಮಯ ಬರುತ್ತಿದೆ. ನಾವು ಸಶರೀರರಾಗಿ ಬೃಂದಾವನಸ್ಥರಾಗಲು ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಇಲ್ಲಿಗೆ ಆಗಮಿಸಿದ್ದೇವೆ. ನಿಮ್ಮ ರಾಜ್ಯದಲ್ಲಿ ಅಂತಹ ಒಂದು ಪವಿತ್ರವಾದ ಸ್ಥಳವಿದೆ. ನೀನು ನಿಮ್ಮ ನವಾಬನಿಗೆ ಹೇಳಿ ನಮಗೆ ಅದನ್ನು ಕೊಡಿಸು ಎಂದರು. ಆ ಪ್ರದೇಶ ಯಾವುದೆಂದು ಅಪ್ಪಣೆಯಾದರೆ ಖಂಡಿತ ಕೊಡಿಸುವುದಾಗಿ ವೆಂಕಣ್ಣನು ಆಶ್ವಾಸನೆ ಇತ್ತನು. ಆಗ ಶ್ರೀಗಳು, ವೆಂಕಣ್ಣ, ನಾವು ಬಯಸಿದ ಸ್ಥಳ ಇಲ್ಲಿಂದ ಸುಮಾರು ಮೈಲಿ ದೂರದಲ್ಲಿರುವ ಮಂಚಾಲೆ ಎಂಬ ಗ್ರಾಮ. ಅಲ್ಲಿ ತುಂಗಭದ್ರೆ ಪ್ರವಹಿಸುತ್ತಿದ್ದಾಳೆ. ತ್ರೇತ ಹಾಗೂ ದ್ವಾಪರ ಯುಗಗಳಲ್ಲಿ ಅದು ಪವಿತ್ರ ಪುಣ್ಯ ಸ್ಥಳವಾಗಿತ್ತು ಹಾಗೂ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳವದು. ನಾವು ಅಲ್ಲಿಯೇ ಬೃಂದಾವನಸ್ಥರಾಗಲು ನಿಶ್ಚಯಿಸಿದ್ದೇವೆ. ನಮಗೆ ನಿನ್ನಿಂದ ಆ ಸ್ಥಳವನ್ನು ಕೊಡಿಸುವ ಕೃಪೆಯಾಗಬೇಕು ಎಂದರು. ವೆಂಕಣ್ಣನು ಅಂದೇ ನವಾಬನಿಗೆ ಈ ವಿಷಯ ತಿಳಿಸಿ ಮಂಚಾಲೆಯನ್ನು ಸ್ವಾಮಿಗಳಿಗೆ ಜಹಗೀರಾಗಿ ಕೊಡುವಂತೆ ಪ್ರಾರ್ಥಿಸಿದನು. ಆಗ ನವಾಬನು ಎಷ್ಟು ಒಳ್ಳೆಯ ಗ್ರಾಮಗಳನ್ನೆಲ್ಲಾ ಬಿಟ್ಟು ನಮ್ಮ ಸ್ವಾಮಿಗಳು ಆ ಕುಗ್ರಾಮವನ್ನೇಕೆ ಇಷ್ಟಪಟ್ಟರೆಂದು ಪ್ರಶ್ನಿಸಿದನು. ಅದರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ವೆಂಕಣ್ಣನು ಸ್ವಾಮಿಗಳು ತನಗೆ ತಿಳಿಸಿದ ವಿಷಯವನ್ನು ನವಾಬನಿಗೆ ವಿವರಿಸಿದನು. ನವಾಬನು ತಾನಾಗಲೇ ಒಬ್ಬ ಕಾಜಿ ಸಾಹೇಬರಿಗೆ ದಾನ ಮಾಡಿರುವುದಾಗಿ ತಿಳಿಸಿದನು. ವೆಂಕಣ್ಣನು ಇನ್ನೂ ಒಂದು ಉತ್ತಮ ಗ್ರಾಮವನ್ನು ಕಾಜಿ ಸಾಹೇಬರಿಗೆ ಕೊಟ್ಟರೆ ಅವರು ಸಂತೋಷದಿಂದ ಮಂಚಾಲೆಯನ್ನು ಸ್ವಾಮಿಗಳಿಗೆ ಬಿಟ್ಟುಕೊಡುತ್ತಾರೆ ಎಂದನು. ಅದರಂತೆ ನವಾಬನು ಕಾಜಿ ಸಾಹೇಬರಿಗೆ ಮಂಚಾಲೆಯ ಬದಲು ಬೇರೊಂದು ಗ್ರಾಮವನ್ನು ದಾನ ಮಾಡಿ ಮಂಚಾಲೆಯನ್ನು ಸ್ವಾಮಿಗಳಿಗೆ ಭಕ್ತಿಯಿಂದ ಸಮರ್ಪಿಸಿದನು.
ಶ್ರೀ ಗುರು ರಾಘವೇಂದ್ರ ವೈಭವ. ಬೃಂದಾವನ ಪ್ರವೇಶ. ಬಹಳ ಸಮಯದಿಂದಲೂ ಶ್ರೀಗಳಿಗೆ ಕುಂಭಕೋಣವು ದ್ವೈತ ಮತ ಸಿಂಹಾಸನದ ಕಾರ್ಯಕ್ಷೇತ್ರವಾಗಿತ್ತು. ಆದರೆ ಅವರ ಮನಸ್ಸಿಗೆ ಏಕೋ ತಮ್ಮ ಅಂತಿಮ ಕಾಲವನ್ನು ಕಳೆಯಲು ಹಾಗೂ ಶಾಶ್ವತವಾಗಿ ನೆಲೆಯೂರಲು ಬೇಕಾದ ಪವಿತ್ರ ಸ್ಥಳವಲ್ಲವೆಂದು ಶ್ರೀಗಳವರ ಅನಿಸಿಕೆಯಾಗಿತ್ತು. ಹಾಗಾಗಿ ತಮ್ಮ ಅಂತಿಮ ಯಾತ್ರೆಗೆ ಸಿದ್ಧರಾಗಲು ಗುರುಗಳು ತಮ್ಮ ಪೂಜಾಧಿಕಾರದಲ್ಲಿ ತಮ್ಮ ವಶದಲ್ಲಿದ್ದ ಚಕ್ರಪಾಣಿ ಹಾಗೂ ಸಾರಂಗಪಾಣಿ ದೇವಾಲಯಗಳನ್ನು ಶ್ರೀ ಅಹೋಬಲ ಮಠಕ್ಕೆ ಒಪ್ಪಿಸಿದರು. ಕುಂಭೇಶ್ವರ ದೇವಾಲಯದ ಪೂಜಾಧಿಕಾರವನ್ನು ಶ್ರೀ ಕಾಂಚಿ ಕಾಮಕೋಟಿ ಪೀಠಕ್ಕೆ ವಹಿಸಿಕೊಟ್ಟರು. ಅಲ್ಲಿನ ಎಲ್ಲಾ ದೇವತಾ ಕಾರ್ಯಗಳು ಸಾಂಗೋಪಾಂಗವಾಗಿ ನಡೆದು ಬರುವಂತೆ ನಿಯಮಗಳನ್ನು ಹಾಕಿಕೊಟ್ಟರು. ನಂತರ ತಮ್ಮ ಮಿತ ಪರಿವಾರದೊಡನೆ ಹೊರಟು ಹಂಪೆಗೆ ಬಂದರು. ಅಲ್ಲಿದ್ದ ಶ್ರೀ ರಘುನಂದನ ತೀರ್ಥರ ಬೃಂದಾವನವನ್ನು ಸಂದರ್ಶಿಸಿ ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬೃಂದಾವನವಿರುವ ನವ ಬೃಂದಾವನ ನಡುಗಡ್ಡೆಗೆ ಬಂದು ಅವರ ಆರಾಧನೆ ನಡೆಸಿ ಆದವಾನಿಗೆ ತೆರಳಿದರು. ಅಲ್ಲಿಂದ ದಿವಾನ ವೆಂಕಣ್ಣನ ಸಹಾಯದಿಂದ ತಮ್ಮ ಬೃಂದಾವನಕ್ಕೆ ಅಗತ್ಯವಾದ ಸ್ಥಳವನ್ನು ತುಂಗಭದ್ರಾ ತೀರದ ಮಂಚಾಲೆ ಗ್ರಾಮದಲ್ಲಿ ಆರಿಸಿಕೊಂಡರು. ಅಲ್ಲಿ ಸ್ವಾಮಿಗಳು ಶಾಶ್ವತವಾಗಿ ನೆಲೆಸಲು ನಿಶ್ಚಯಿಸಿದರು. ಈ ಪ್ರದೇಶವು ಕೃತಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗದ ಕಾಲದಿಂದಲೂ ಪವಿತ್ರವಾಗಿದೆ. ಪ್ರಹ್ಲಾದನು ಕೃತಯುಗದಲ್ಲಿ ಇಲ್ಲಿ ಅನೇಕ ಯಾಗಗಳನ್ನು ಮಾಡಿದ್ದನಂತೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಇಲ್ಲಿಗೆ ಸಮೀಪದ ಮಾದವರದ ತೊರೆಯಲ್ಲಿ ಬಂಡೆಯ ಮೇಲೆ ತನ್ನ ಅರಣ್ಯವಾಸ ಕಾಲದಲ್ಲಿ ಕೊಂಚ ಕಾಲ ವಿಶ್ರಮಿಸಿದ್ದನಂತೆ. ದ್ವಾಪರ ಯುಗದಲ್ಲಿ ಪಾಂಡವರ ಅಶ್ವಮೇಧ ಯಾಗದ ಕಾಲದಲ್ಲಿ ಯಾಗದ ಕುದುರೆಯನ್ನು ಅನುಸ್ವಾಲ್ವನು ಕಟ್ಟಿಹಾಕಿದ್ದನಂತೆ. ಅವನನ್ನು ಗೆಲ್ಲಲು ಶ್ರೀಕೃಷ್ಣನು ತನ್ನ ರಥವನ್ನು 100 ಅಡಿಗಳಷ್ಟು ದೂರ ಹಿಂದಕ್ಕೆ ತಂದು ಅರ್ಜುನನಿಗೆ ಜಯ ದೊರೆಯುವಂತೆ ಮಾಡಿದ್ದನೆಂಬ ಐತಿಹ್ಯಗಳಿವೆ. ಅಲ್ಲದೆ ಪ್ರಹ್ಲಾದನ ಕುಲದೇವತೆಯಾದ ದುರ್ಗಾ ಮಾತೆಯು ಮಂಚಲಾಂಬಿಕೆ ಎಂಬ ನಾಮಧೇಯದಿಂದ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆಂದು ಹೇಳುತ್ತಾರೆ. ಈ ರೀತಿಯಾಗಿ ಎಲ್ಲಾ ರೀತಿಯಿಂದಲೂ ಯೋಗ್ಯ ಸ್ಥಳವನ್ನು ಆರಿಸಿಕೊಂಡ ಮೇಲೆ ಶ್ರೀ ಗುರುಗಳು ತಮ್ಮ ಶಿಷ್ಯನಾದ ವೆಂಕಣ್ಣನಿಗೆ ತಮ್ಮ ಕೊನೆಯ ಸಂದೇಶವನ್ನು ನೀಡಿದರು. ಮಗು ವೆಂಕಣ್ಣ, ಹಿಂದೆ ಶ್ರೀ ವಾದಿರಾಜರು ಸಶರೀರವಾಗಿ ಸೋದೆಯಲ್ಲಿ ಬೃಂದಾವನಸ್ಥರಾದರಂತೆ. ಈಗ ನಾವು ಬೃಂದಾವನದಲ್ಲಿ ನೆಲೆಸಬೇಕೆಂದು ನಿಶ್ಚಯಿಸಿದ್ದೇವೆ. ಈ ಭೌತಿಕ ಶರೀರವಿರುವುದಿಲ್ಲವೆಂದು ನೀವು ಯಾರೂ ಶೋಕಿಸಬೇಡಿ. ನಾವು ಇಲ್ಲಿ ತೇಜೋ ರೂಪದಲ್ಲಿದ್ದುಕೊಂಡೇ ಬೇಕಾದ ಕಡೆಯಲ್ಲಿ ದರ್ಶನ ಕೊಡಲು ನಿರ್ಧರಿಸಿದ್ದೇವೆ. ಈ ನಮ್ಮ ದೇಹಕ್ಕಾಗಿ ನೀವು ಒಂದು ಬೃಂದಾವನವನ್ನು ನಿರ್ಮಿಸಬೇಕು. ಇದಕ್ಕೆ ಬೇಕಾಗುವ ಕಲ್ಲುಗಳನ್ನು ಮಾದಾವರದ ತೊರೆಯಿಂದ ತೆಗೆದುಕೊಂಡು ಬನ್ನಿ. ಶ್ರೀರಾಮನ ಪಾದ ಸ್ಪರ್ಶದಿಂದ ಪುನೀತವಾದ ಬಂಡೆ ಕಲ್ಲುಗಳಿಂದ ನಮ್ಮ ಬೃಂದಾವನವನ್ನು ನಿರ್ಮಿಸಿರಿ. ನಾವು ಯೋಗಾಸನದಲ್ಲಿ ಕುಳಿತ ನಂತರ ನಮ್ಮ ತಲೆಯ ಮೇಲೆ ಮುಚ್ಚಳದ ಶಿಲೆಯನ್ನು ಇಟ್ಟು ಮೃತ್ತಿಕೆಯನ್ನು ತುಂಬಿ ಅದರ ಮೇಲೆ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಇಡಬೇಕು. ನಂತರ ಬೃಂದಾವನವನ್ನು ದೇವತೆಗಳ ವಿಗ್ರಹಗಳಿಂದ ಅಲಂಕರಿಸಿರಿ. ನಂತರ ನಮ್ಮ ಎದುರಿಗೆ ವಾಯುಪುತ್ರನಾದ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ರುದ್ರದೇವರನ್ನು ಲಿಂಗಾಕಾರದಲ್ಲಿ ಅಲ್ಲಿ ಸ್ಥಾಪಿಸಿರಿ. ನಾವು ಬೃಂದಾವನಸ್ಥರಾದ ನಂತರವೂ ಇಲ್ಲಿದ್ದುಕೊಂಡೇ 700 ವರ್ಷಗಳವರೆಗೆ ಪ್ರತ್ಯಕ್ಷವಾಗಿಯೂ ಅನಂತರ ಅಪ್ರತ್ಯಕ್ಷವಾಗಿಯೂ ಭಕ್ತ ವೃಂದವನ್ನು ಕಾಪಾಡುತ್ತೇವೆ. ಈ ರೀತಿಯಾಗಿ ನಾವು ಮುಂಬರುವ ಶ್ರಾವಣ ಕೃಷ್ಣ ಬಿದಿಗೆ ಎಂದು ನಮ್ಮ ಇಹಲೋಕದ ಯಾತ್ರೆಯನ್ನು ಲೀಲೆಯನ್ನು ಮುಗಿಸಿ ಬೃಂದಾವನವನ್ನು ಪ್ರವೇಶಿಸುತ್ತೇವೆ ಎಂದು ತಿಳಿಸಿ ಅದಕ್ಕೆ ತಮ್ಮ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಹೇಳಿದರು. ಶ್ರೀ ಗುರುಗಳ ಮಾತಿನಂತೆ ಅವರ ಭೌತಿಕ ಶರೀರದ 74ನೆಯ ವರ್ಷದ ದಿನ ಪ್ರಾರಂಭವಾಗುತ್ತಿದ್ದಂತೆ ಭಕ್ತ ವೃಂದವೆಲ್ಲವೂ ದುಃಖಿತರಾದರು. ಅವರಿಗೆಲ್ಲ ಸ್ವಾಮಿಗಳೇ ಸಮಾಧಾನಗೊಳಿಸಿದರು. ಶ್ರೀಗಳು ನಿರ್ಧರಿಸಿದಂತೆ ಶ್ರೀ ವಿರೋಧೀಕೃತ ಸಂವತ್ಸರ ಶ್ರಾವಣ ಬಹುಳ ಬಿದಿಗೆಗೆ ಕ್ರಿಸ್ತಶಕ 1671ರಂದು 3 ದಿನಗಳ ಮುಂಚೆಯೇ ಶ್ರೀಗಳು ತಮ್ಮ ಪೂರ್ವಾಶ್ರಮದ ಅಣ್ಣಂದಿರಾದ ಗುರು ರಾಜಾಚಾರ್ಯರ ಮಕ್ಕಳು ತಮ್ಮ ಶಿಷ್ಯರೂ ಆಗಿದ್ದ ವೆಂಕಣ್ಣಾಚಾರ್ಯರಿಗೆ ಸನ್ಯಾಸಾಶ್ರಮ ಅನುಗ್ರಹಿಸಿ ಶ್ರೀ ಯೋಗೀಂದ್ರ ತೀರ್ಥರೆಂದು ಯತಿನಾಮವನ್ನು ಕೊಟ್ಟು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ನೇಮಕ ಮಾಡಿದರು. ಶ್ರೀ ಗುರುವರ್ಯರು ಬೃಂದಾವನಸ್ಥರಾದ ಮೇಲೆ ತಾವು ಆ ಮಹಾಸಂಸ್ಥಾನವನ್ನು ಹೇಗೆ ನಿರ್ವಹಿಸುವುದು ಹಾಗೂ ತಮಗೆ ದಾರಿ ತೋರುವವರಾರೆಂದು ದುಃಖಿಸುತ್ತಿದ್ದ ಭಕ್ತ ಸಮೂಹಕ್ಕೆ ಶ್ರೀಗಳು ತಮ್ಮ ಪಾದುಕೆಗಳನ್ನು ಅನುಗ್ರಹಿಸಿದರು. ಅವರೆಲ್ಲರಿಗೂ ಅಭಯ ವಚನ ನೀಡುತ್ತಾ ಶ್ರೀಗಳು ಆ ಪಾದುಕೆಗಳೇ ಅವರನ್ನು ಕಾಪಾಡುತ್ತವೆ ಎಂದು
ಮತ್ತು ತಾವು ಬೃಂದಾವನದಲ್ಲಿ ಇದ್ದುಕೊಂಡೇ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇವೆಂದು ಆಶ್ವಾಸನೆ ನೀಡಿದರು. ನಂತರ ಗುರುಗಳು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದರು. ಮುಂದೆ ಗುರುಗಳು ತಾವು ಬೃಂದಾವನಸ್ಥರಾಗುವ ದಿನವನ್ನು ಶೋಕಾಚರಣೆಯ ದಿನವಾಗಿ ಆಚರಿಸದೆ ಸಂತೋಷದ ದಿನವನ್ನಾಗಿ ಆಚರಿಸಬೇಕೆಂದು ಹಿಂದಿನ ದಿನದಿಂದ ಪ್ರಾರಂಭಿಸಿ 3 ದಿನಗಳ ತಮ್ಮ ಆರಾಧನೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ದಿವಾನ ವೆಂಕಣ್ಣನಿಗೆ ಆದೇಶಿಸಿದರು. ವೆಂಕಣ್ಣನು ಗುರುಗಳು ತಿಳಿಸಿದಂತೆ ಅವರ ಬೃಂದಾವನ ಪ್ರವೇಶಕ್ಕೆ ಸಕಲ ಏರ್ಪಾಡುಗಳನ್ನು ಮಾಡಿದನು. ತಮ್ಮ ಪೂರ್ವಾಶ್ರಮದ ಸಹೋದರ ನಾರಾಯಣಾಚಾರ್ಯರು 16 ಸರ್ಗಗಳಲ್ಲಿ ರಚಿಸಿದ ರಾಘವೇಂದ್ರ ವಿಜಯವನ್ನು ಪರಾಂಬರಿಸಿ ಅದರಲ್ಲಿ 10 ಸರ್ಗಗಳನ್ನು ಮಾತ್ರ ಉಳಿಸಿಕೊಂಡರು. ದೈವಾಂಶ ಸಂಭೂತರಾದ ಶ್ರೀ ರಾಘವೇಂದ್ರ ಗುರುಗಳು ಶಾಲಿವಾಹನ ಶಕ 1593ನೇ ಶ್ರಾವಣ ಕೃಷ್ಣ ಬಿದಿಗೆಯ ದಿನ ಅಂದರೆ ಕ್ರಿಸ್ತಶಕ 1671ರಲ್ಲಿ ಬೃಂದಾವನಸ್ಥರಾಗಲು ನಿರ್ಧರಿಸಿದರು. ದಿವಾನ ವೆಂಕಣ್ಣನು ತಾನೇ ಮುಂದೆ ನಿಂತು ಸ್ವಾಮಿಗಳ ಬೃಂದಾವನವನ್ನು ನಿರ್ಮಿಸಿಕೊಟ್ಟನು. ಶುಚಿರ್ಭೂತರಾದ ವೈದಿಕ ಬ್ರಾಹ್ಮಣರು ಅಡಿಪಾಯ ತೆಗೆದು ಕಲ್ಲುಗಳನ್ನು ನಿಲ್ಲಿಸಿದರು. ಶ್ರೀ ಗುರುಗಳು ಅಲ್ಲಿ ಸೇರಿದ್ದ ಶಿಷ್ಯ ಹಾಗೂ ಭಕ್ತ ಸಮುದಾಯಕ್ಕೆ ಪರಮಾತ್ಮನನ್ನು ಧ್ಯಾನಿಸುತ್ತಾ ಮಧ್ವ ಸಿದ್ಧಾಂತವನ್ನು ಅನುಸರಿಸಿ ಆಗ ಶ್ರೀ ಹರಿಯು ನಿಮ್ಮೆಲ್ಲರನ್ನು ಕಾಪಾಡುತ್ತಾನೆ ಎಂದು ಆಶೀರ್ವಚನ ನೀಡಿದರು. ಶ್ರೀ ಗೋಪಾಲಕೃಷ್ಣನನ್ನು ವೀಣಾ ವಾದನದಿಂದ ಸಂತೃಪ್ತಿಗೊಳಿಸಿದರು. ಮುಂದೆ ಶ್ರೀ ಮೂಲರಾಮರನ್ನು ದೃಢ ಭಕ್ತಿಯಿಂದ ಜಪಿಸುತ್ತಾ ಪರಮಾತ್ಮನನ್ನು ತಮ್ಮ ಮನಮಂದಿರದಲ್ಲಿ ನೆಲೆಗೊಳಿಸಿ ಕಣ್ಣನ್ನು ಮುಚ್ಚಿದರು. ಪೂರ್ವಾಭಿಮುಖವಾಗಿ ಪದ್ಮಾಸನದಲ್ಲಿ ಕುಳಿತು ಯೋಗದಿಂದ ಶ್ವಾಸವನ್ನು ನಿಲ್ಲಿಸಿ ಚಿತ್ತವನ್ನು ಶ್ರೀಮನ್ನಾರಾಯಣನಲ್ಲಿ ನೆಲೆಗೊಳಿಸಿದರು. ಅವರು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿದ್ದರು. ಅದು ಕೈ ಬೆರಳಿನಿಂದ ಜಾರಿದ ತಕ್ಷಣ ತಮ್ಮ ತಲೆಯ ಮೇಲೆ ಕಲ್ಲನ್ನು ಇಟ್ಟು ಅದರ ಮೇಲೆ ಸಾಲಿಗ್ರಾಮಗಳನ್ನು ಇಟ್ಟು ಮೃತ್ತಿಕೆಯಿಂದ ಬೃಂದಾವನವನ್ನು ಮುಚ್ಚುವಂತೆ ಮೊದಲೇ ಭಕ್ತರಿಗೆ ಹೇಳಿದ್ದರು. ಅದರ ಪ್ರಕಾರ ಕೈಯಲ್ಲಿದ್ದ ಬೆರಳಿನಿಂದ ಜಪ ಸೆರವು ಜಾರಿ ಬಿದ್ದ ನಂತರ ಶಿಷ್ಯರು ಬೃಂದಾವನದ ಮೇಲೆ ಶಿಲೆಯನ್ನು ಮುಚ್ಚಿದರು. ಜನರು ಶ್ರೀಗಳ ಗುಣಗಾನ ಮಾಡುತ್ತಾ ಜೈ ಜಯಕಾರದ ಧ್ವನಿಯು ಭೂಮ್ಯಾಕಾಶವನ್ನು ಒಂದು ಮಾಡಿತು. ಇದೇ ಸಂದರ್ಭದಲ್ಲಿ ಗುರುಗಳ ಭಕ್ತರ ಮೇಲಿನ ಅಪರಿಮಿತ ಕರುಣೆಗೆ ಸಾಕ್ಷಿಯಾಗಿ ಒಂದು ಘಟನೆ ನಡೆಯಿತು. ಮಂತ್ರಾಲಯಕ್ಕೆ 3 ಮೈಲಿ ದೂರದಲ್ಲಿ ಬಿಚ್ಚಾಲೆ ಎಂಬ ಒಂದು ಊರಿತ್ತು. ಇಲ್ಲಿನ ತುಂಗಭದ್ರಾ ನದಿಯಲ್ಲಿ ಒಂದು ಸಣ್ಣ ನಡುಗಡ್ಡೆಯಿದೆ. ಅದರ ಮೇಲೆ ಪ್ರಾಣದೇವರ ಪ್ರತೀಕವಿದೆ. ಇಲ್ಲಿಗೆ ಶ್ರೀಗಳು ಆಗಾಗ್ಗೆ ಬಂದು ಒಂದು ಕಟ್ಟೆಯ ಮೇಲೆ ಕುಳಿತು ಶಿಷ್ಯರಿಗೆ ಉಪದೇಶಿಸುತ್ತಿದ್ದರು ಅಥವಾ ಧ್ಯಾನ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರೆಂಬ ಬ್ರಾಹ್ಮಣರು ವೇದಾಧ್ಯಯನ ಮಾಡುತ್ತಾ ಶ್ರೀ ಗುರುಗಳ ಅಭಿಮಾನದ ಶಿಷ್ಯರಾಗಿದ್ದರು. ಶ್ರೀಗಳು ಬೃಂದಾವನವನ್ನು ಸಶರೀರವಾಗಿ ಪ್ರವೇಶಿಸುವಾಗ ಅಪ್ಪಣ್ಣಾಚಾರ್ಯರಿಗೆ ಈ ವಿಷಯ ತಿಳಿಯದಿದ್ದುದರಿಂದ ಅವರು ತಮ್ಮ ಊರಿನಲ್ಲಿಯೇ ಇದ್ದರು. ವೆಂಕಣ್ಣನು ಸ್ವಾಮಿಗಳ ಆದೇಶದಂತೆ ಬೃಂದಾವನಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿ ಸೇರಿದ್ದ 1000 ಜನರಿಗೆ ಅನ್ನದಾನ ವಸ್ತ್ರದಾನಾದಿಗಳಿಂದ ತೃಪ್ತಿಪಡಿಸಿದನು. ಈ ವಿಷಯ ಆಚೆ ಕಡೆ ತೀರದಲ್ಲಿದ್ದ ಅಪ್ಪಣ್ಣಾಚಾರ್ಯರಿಗೆ ತಿಳಿದ ಕೂಡಲೇ ಶ್ರೀಗಳ ಬೃಂದಾವನ ಪ್ರವೇಶವನ್ನು ನೋಡಲು ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಓಡುತ್ತಾ ಬಂದರು. ಅವರು ತುಂಗಭದ್ರಾ ಹತ್ತಿರಕ್ಕೆ ಬಂದಾಗ ಅದು ಉಕ್ಕಿ ಹರಿಯುತ್ತಿತ್ತು. ಆದರೂ ಅಪ್ಪಣ್ಣಾಚಾರ್ಯರು ಶ್ರೀಗಳ ದರ್ಶನಕ್ಕಾಗಿ ಹಂಬಲಿಸುತ್ತಾ ಪ್ರಾಣದ ಹಂಗನ್ನೂ ತೊರೆದು ಶ್ರೀಗಳ ಎಲ್ಲಾ ಗುಣಗಳನ್ನು ಶ್ಲೋಕ ರೂಪವಾಗಿ ಹಾಡುತ್ತಾ ನದಿಯಲ್ಲಿ ಈಜಿಕೊಂಡು ಈಚೆ ದಡಕ್ಕೆ ಬಂದರು. ಆದರೆ ಆ ವೇಳೆಗಾಗಲೇ ಶ್ರೀಗಳು ಬೃಂದಾವನವನ್ನು ಪ್ರವೇಶಿಸಿಯಾಗಿತ್ತು. ಮೇಲೆ ಶಿಲೆಯನ್ನು ಮುಚ್ಚಿದ್ದರು. ಅದನ್ನು ಕಂಡ ಆಚಾರ್ಯರು ದುಃಖದಿಂದ ಎಳೆಯ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಹತ್ತಿದರು. ಅವರು ಶ್ರೀ ರಾಘವೇಂದ್ರರ ಗುಣಗಾನ ಮಾಡುತ್ತಿದ್ದ ಸ್ತೋತ್ರವು ದುಃಖದಿಂದ ಅವರ ಕಂಠ ಬಿಗಿದು ಬಂದು ಇದ್ದಕ್ಕಿದ್ದಂತೆ ನಿಂತು ಬಿಟ್ಟಿತು. ಆ ಸಮಯಕ್ಕಾಗಲೇ ಅವರು ಬೃಂದಾವನದ ಮುಂದೆ ಭಕ್ತಿಯಿಂದ ಕರಮುಗಿದು ನಿಂತಿದ್ದರು. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ಸ್ಯಾ ಸುಖಂ ಕಿಂಚನ ಕಿಂ ತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರತುಲ ಎನ್ನುತ್ತಿರುವಷ್ಟರಲ್ಲೇ ಮಾತು ಅಲ್ಲಿಗೇ ನಿಂತು ಆಚಾರ್ಯರು ದುಃಖ ತಪ್ತರಾಗಿ ಮೌನವಾಗಿ ಹಾಗೆಯೇ ನಿಂತಿದ್ದರು. ಅವರು ಹೇಳುತ್ತಿದ್ದ ಸ್ತೋತ್ರವು ಪೂರ್ತಿಯಾಗಿರಲಿಲ್ಲ. ಕೂಡಲೇ ಭಕ್ತರ ವಾತ್ಸಲ್ಯ ಮೂರ್ತಿಯಾದ ಶ್ರೀ ಗುರುಗಳು ಜೋರಾಗಿ ಸಾಕ್ಷಿ ಹಯಾಸೋತ್ರಹಿ ಎಂದು ಹೇಳಿ ಶ್ಲೋಕವನ್ನು ಪೂರ್ತಿಗೊಳಿಸಿದರು. ಆಚಾರ್ಯರ ಮಾತು ಸತ್ಯವೆಂದು ತೋರಲು ಹಯಗ್ರೀವ ದೇವರೇ ಸಾಕ್ಷಿ ಎಂದು ಬೃಂದಾವನದಲ್ಲಿ ಇದ್ದುಕೊಂಡೇ ಶ್ರೀಗಳು ಅಪ್ಪಣೆ ಮಾಡಿದ್ದರು. ಇದನ್ನು ಕೇಳಿದ ಭಕ್ತಕೋಟಿಯು ಮಹದಾನಂದದಿಂದ ಮೈಮರೆತು ಕುಣಿದಾಡಿದರು. ಇದರಿಂದ ಶ್ರೀಗಳು ಬೃಂದಾವನದಲ್ಲಿ ಇದ್ದುಕೊಂಡೇ ಎಲ್ಲರನ್ನು ರಕ್ಷಿಸುತ್ತಾರೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ದೊರಕಿದಂತಾಯಿತು. ಎಲ್ಲರೂ
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे एंदु घंटा घोषवागी भूम्याकाशवोंदागुवंते श्रीगळ जय जयकार माडिदरु।